ನಾಲ್ಕನೇ ಸೆಮಿಸ್ಟರ್ನ ಭೂಗೋಳಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಪ್ರೀತಿ ವಿದ್ಯಾರ್ಥಿಗಳಿಗೆ, ಈಗಾಗಲೇ ನೀವು ಫೈವ್ ಮಾದರಿಯ ಹಂತಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಇಂದು ನಾವು 1.4 ಬೋಧನಾ ಮಾದರಿಗಳ ಅರ್ಥ, ವ್ಯಾಖ್ಯೆಗಳು, ಘಟಕಾಂಶಗಳು ಮತ್ತು ಮಹತ್ವ, ಈ ಅಂಶಗಳ ಬಗ್ಗೆ ನಿಮಗೆ ವಿಷಯವನ್ನು ತಿಳಿಸಿಕೊಡಲು ಬಯಸುತ್ತೇನೆ. ಬೋಧನಾ ಮಾದರಿಗಳು, ಮಾಡಲ್ಸ್ ಆಫ್ ಟೀಚಿಂಗ್ ಅಂದ್ರೆ, ಶಿಕ್ಷಣದ ಗುರಿಗಳಾದ ವಿದ್ಯಾರ್ಥಿಗಳ ಸಾಮಾಜಿಕ, ಬೌದ್ಧಿಕ ಮತ್ತು ಮನೋವೃತ್ತಿ ಬೆಳವಣಿಗೆಗೆ ಸಹಾಯಕವಾಗಿ ಶಿಕ್ಷಕರು ಹಲವಾರು ವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ. ಮುಖ್ಯವಾಗಿ ನಾವು ಶಿಕ್ಷಣದ ಗುರಿಗಳಾದ ವಿದ್ಯಾರ್ಥಿಗಳ ಸಾಮಾಜಿಕವಾಗಿ, ಬೌದ್ಧಿಕ, ಮನೋವೃತ್ತಿ ಬೆಳವಣಿಗೆಗೆ ಸಹಾಯಕವಾಗಿ ಶಿಕ್ಷಕರು ಹಲವಾರು ವಿಧಾನಗಳನ್ನು ಬಳಸಿಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಶಿಕ್ಷಣದ ಗುರಿಗಳನ್ನು ಸಾಧಿಸಲು ಬ್ರೂಸ್ ಜಾಯಿಸ್ ಮತ್ತು ಮಾರ್ಷಲ್ ವಿಲೇರ್ ಅವರು ವಿವಿಧ ಬೋಧನಾ ತಂತ್ರಗಳನ್ನು ರೂಪಿಸಿದರು. ಇವುಗಳ ಆಧಾರದ ಮೇಲೆ ಕೆಲವು ಬೋಧನಾ ಮಾದರಿಗಳನ್ನು ಸಹಿತ ರೂಪಿಸಿದರು ಅಂತಂದೇಳಿ ಸಹಿತ ನಾವಿಲ್ಲಿ ಹೇಳುತ್ತೇವೆ. ಈ ಬೋಧನಾ ಮಾದರಿಗಳ ಉಪಯೋಗ ಶಿಕ್ಷಣ ರಂಗದಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ಸಹಿತ ನಾವಿಲ್ಲಿ ಕಾಣುತ್ತೇವೆ ಅಂತಂದೇಳಿ ಸಹಿತ ನಾವಿಲ್ಲಿ ಹೇಳಬಹುದು. ಯಾಕಪ್ಪ ಅಂತಂದ್ರ, ಪ್ರತಿಯೊಂದು ಬೋಧನಾ ಮಾದರಿಯು ಕಲಿಕೆಗೆ ಅವಶ್ಯಕವಾಗಿರ್ತಕ್ಕಂಥ ಶೈಕ್ಷಣಿಕ ಚಟುವಟಿಕೆಗಳನ್ನು ಮತ್ತು ಪರಿಸರವನ್ನು ಕಲ್ಪಿಸಲು ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಸಹಿತ ನಾವು ಕಾಣ್ತೀವಿ. ಯಾಕಪ್ಪ ಅಂತಂದ್ರ, ಬೋಧನಾ ಮಾದರಿಯ ಕಲಿಕೆಗೆ ಅವಶ್ಯಕವಾಗಿರ್ತಕ್ಕಂಥ ಶೈಕ್ಷಣಿಕ ಚಟುವಟಿಕೆಗಳನ್ನ ಏರ್ಪಡಿಸಲಿಕ್ಕೆ ಮತ್ತು ಪರಿಸರವನ್ನು ಕಲ್ಪಿಸಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನದ ಸಹಾಯಕತೆ ಮತ್ತು ಮಾರ್ಗದರ್ಶನವನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಸಹಿತ ನಾವಿಲ್ಲಿ ಕಾಣ್ತೇವೆ. ಬೋಧನಾ ಮಾದರಿಗಳು ಸೂಕ್ತವಾದ ಕಲಿಕೆಯ ವಾತಾವರಣವನ್ನು ನಿರ್ಮಿಸಲು ಸಹಾಯಕಾರಿಯಾಗಿದೆ ಅಂತಂದೇಳಿ ಸಹಿತ ನಾವಿಲ್ಲಿ ಹೇಳ್ತೀವಿ. ಯಾಕಪ್ಪ ಅಂತಂದ್ರೆ, ಆ ಕಲಿಕೆಯ ವಾತಾವರಣ ಸೂಕ್ತವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಿಸಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ಅದಲ್ಲದೆ ಮಾದರಿಗಳು ಸೂಕ್ತವಾದ ಕಲಿಕೆಯ ವಾತಾವರಣವನ್ನು ನಿರ್ಮಿಸಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದನ್ನ ಮತ್ತು ಮಾದರಿಗಳು ಕಲಿಕೆಯ ಸನ್ನಿವೇಶವನ್ನು ನಿರ್ಮಾಣ ಮಾಡಲು ಸಹಿತ ಸಹಕಾರಿಯಾಗಿದೆ ಅಂತಂದೇಳಿ ಸಹಿತ ನಾವಿಲ್ಲಿ ಹೇಳ್ತೀವಿ. ಒಟ್ಟಾರೆಯಾಗಿ ಈ ಮಾದರಿಗಳು ಪಾಠಗಳ ಬೋಧನೆಯು ಸಹಿತ ಪರಿಣಾಮಕಾರಿಯಾಗಲಿಕ್ಕೆ ಮಾದರಿಗಳು ಹೆಚ್ಚು ಸೂಕ್ತ ಅಂತಂದೇಳಿ ಸಹಿತ ನಾವಿಲ್ಲಿ ಹೇಳ್ತೀವಿ. ಎಲ್ಲಾ ವಿದ್ಯಾರ್ಥಿಗಳು ಸಹಿತ ಇಲ್ಲಿ ವಿಷಯವನ್ನ ತಮ್ಮ ಸ್ಮೃತಿ ಪಟಲದಲ್ಲಿ ಆಳವಾಗಿ ಬೇರೂರ್ಲಿಕ್ಕೆ ಮಾದರಿಗಳು ಹೆಚ್ಚು ಸಹಕಾರಿಯಾಗಿವೆ ಅಂತಂದೇಳಿ ಸಹಿತ ನಾವಿಲ್ಲಿ ಹೇಳಬಹುದು. ಬೋಧನಾ ಮಾದರಿಯ ಅರ್ಥ, ಮೀನಿಂಗ್ ಆಫ್ ಟೀಚಿಂಗ್ ಮಾಡೆಲ್ ಅಂತಂದೇಳಿ ಅಂದ್ರೆ, ಇದು ಒಂದು ಬೋಧನಾ ಯೋಜನೆಯಾಗಿದೆ ಅಂತಂದೇಳಿ ಸಹಿತ ನಾವು ಇದನ್ನ ಹೇಳ್ತೀವಿ. ಇದು ಪಾಠ ಯೋಜನೆಯ ರೂಪಾಂತರ ಒಂದು ಯೋಜನೆಯಾಗಿದೆ. ಬೋಧನಾ ಮಾದರಿಯು ಬೋಧನಾ ಯೋಜನೆಯಾಗಿರ್ತಕ್ಕಂಥದ್ದು ಮತ್ತು ಇದು ಪಾಠ ಯೋಜನೆಯ ಒಂದು ರೂಪಾಂತರ ಯೋಜನೆಯಾಗಿದೆ ಅಂತಂದೇಳಿ ಸಹಿತ ನಾವು ಇದನ್ನ ಹೇಳ್ತೀವಿ. ಅದಲ್ಲದೆ ಪಠ್ಯಕ್ರಮಕ್ಕೆ ಒಂದು ಆಕಾರವನ್ನು ನೀಡಿ ಬೋಧನಾ ಸಾಮಗ್ರಿಗಳ ಬಗ್ಗೆ ತಿಳುವಳಿಕೆಯನ್ನ ಬೆಳೆಸಿ ಬೋಧಕರಿಗೆ ಮಾರ್ಗದರ್ಶಿಸುವುದಾಗಿದೆ ಅಂತಂದೇಳಿ ನೋಡಿ, ಪಠ್ಯಕ್ರಮಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಆಕಾರವನ್ನು ನೀಡಿ ಬೋಧನಾ ಸಾಮಗ್ರಿಗಳ ಬಗ್ಗೆ ತಿಳುವಳಿಕೆಯನ್ನ ಬೆಳೆಸಿ ಬೋಧಕರಿಗೆ ಮಾರ್ಗದರ್ಶಿಸುವುದಾಗಿದೆ ಅಂತಂದೇಳಿ ಸಹಿತ ನಾವಿಲ್ಲಿ ಹೇಳ್ತೇವೆ. ಅದಲ್ಲದೆ ವಿದ್ಯಾರ್ಥಿಗಳಲ್ಲಿ ನಿರ್ದಿಷ್ಟ ಅಪೇಕ್ಷಿತ ವರ್ತನಾ ಬದಲಾವಣೆಗಳು ಉಂಟಾಗುವಂತೆ ನಿರ್ದಿಷ್ಟ ವಾತಾವರಣದ ಜೊತೆಗೆ ಸನ್ನಿವೇಶ ಪೂರೈಸಿ ವಿದ್ಯಾರ್ಥಿಗಳು ಚಟುವಟಿಕೆಯಲ್ಲಿ ತೊಡಗಿಸಿ ಉತ್ಪಾದಿಸುವ ಅಥವಾ ಗಳಿಸುವ ಬೋಧನಾ ಸ್ವರೂಪವನ್ನ ಬೋಧನಾ ಮಾದರಿ ಅಂತಂದೇಳಿ ಸಹಿತ ನಾವಿಲ್ಲಿ ಹೇಳಬಹುದು. ಒಟ್ಟಾರೆಯಾಗಿ ಬೋಧನೆಯು ಒಂದು ಸೂಕ್ತವಾಗಿರ್ತಕ್ಕಂಥ ಹಂತಗಳನ್ನ ಸೂಕ್ತವಾಗಿರ್ತಕ್ಕಂಥ ಕ್ರಮಬದ್ಧವಾಗಿ ಬೋಧನೆಯನ್ನ ಮಾಡಲಿಕ್ಕೆ ಮತ್ತು ಹಲವಾರು ಬೋಧನಾ ಮಾದರಿಗಳನ್ನು ಬಳಸಿಕೊಂಡು ವಿಷಯವನ್ನು ಮಕ್ಕಳಿಗೆ ಮನಮುಟ್ಟುವಂತೆ ತಿಳಿಸಿಕೊಳ್ಳಿಕ್ಕೆ ಬೋಧನಾ ಮಾದರಿಗಳು ಹೆಚ್ಚು ಪ್ರಯೋಜನಕಾರಿಯಾಗಿವೆ ಅಂತಂದೇಳಿ ಸಹಿತ ನಾವಿಲ್ಲಿ ಹೇಳಬಹುದು.
ನೆಕ್ಸ್ಟ್ ವ್ಯಾಖ್ಯೆಗಳು, ಡೆಫಿನಿಷನ್ಸ್. ಹಲವಾರು ಶಿಕ್ಷಣ ತಜ್ಞರು ತಮ್ಮದೇ ಆದ ರೀತಿಯಲ್ಲಿ ಬೋಧನಾ ಮಾದರಿಗಳನ್ನು ವ್ಯಾಖ್ಯಾನಿಸಲು ಪ್ರಯತ್ನಿಸಿರ್ತಕ್ಕಂಥ ನಾವು ಇಲ್ಲಿ ಕಾಣ್ತೇವೆ. ಯಾರ್ಯಾರು ಬರ್ತಾರ, ಯಾವ ಯಾವ ವ್ಯಕ್ತಿ ಯಾವ ರೀತಿಯಾಗಿ ಹೇಳಿದಾರ ಬೋಧನಾ ಮಾದರಿಗಳು ಅಂದ್ರೆ, ಜ್ವೈಸ್ ಮತ್ತು ವೇಲ್ ಅವರ ಪ್ರಕಾರ ಬೋಧನಾ ಮಾದರಿಗಳೆಂದರೆ ಬೋಧನಾ ವಿನ್ಯಾಸವೆಂದ ಅರ್ಥ ಅಂತಂದ ಹೇಳಿ ನೋಡಿ. ಜ್ವೈಸ್ ಮತ್ತು ವೇಲ್ ಅವರ ಪ್ರಕಾರ ಬೋಧನಾ ಮಾದರಿಗಳೆಂದರೆ ಬೋಧನಾ ವಿನ್ಯಾಸ ಅಂತಂದೇಳಿ ಸಹಿತ ನಾವು ಇದನ್ನ ಹೇಳ್ತೇವೆ. ಅವು ವಿದ್ಯಾರ್ಥಿಗಳಲ್ಲಿ ನಿರ್ದಿಷ್ಟವಾದ ವರ್ತನಾ ಬದಲಾವಣೆಗಾಗಿ ಅಂತರ್ಕ್ರಿಯಿಸಲು ಕಾರಣವಾಗುವ ಉತ್ತಮ ವಾತಾವರಣ ಸನ್ನಿವೇಶಗಳನ್ನು ಸೃಷ್ಟಿಸುವುದಾಗಿದೆ. ಏನಪ್ಪಾ ಅಂತಂದ್ರ, ವಿದ್ಯಾರ್ಥಿಗಳ ಕಲಿಕೆಗೆ ನಿರ್ದಿಷ್ಟವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡುವುದು, ವರ್ತನಾ ಬದಲಾವಣೆಗಾಗಿ ಅಂತರ್ಕ್ರಿಯಿಸಲು ಕಾರಣವಾಗುವ ಉತ್ತಮ ವಾತಾವರಣ ಸನ್ನಿವೇಶಗಳನ್ನು ಸೃಷ್ಟಿಸುವುದೇ ಬೋಧನಾ ಮಾದರಿಗಳು ಅಂತಂದೇಳಿ ಸಹಿತ ಇಲ್ಲಿ ಜ್ವೈಸ್ ಮತ್ತು ವೇಲ್ ಅವರು ಹೇಳಿರ್ತಕ್ಕಂಥ ನಾವು ಇಲ್ಲಿ ಕಾಣ್ತೇವೆ. ನೆಕ್ಸ್ಟ್ ಇನ್ನೊಂದು ವ್ಯಾಖ್ಯಾಯ ನೋಡಿದವದಾದರೆ, ಬೋಧನಾ ಮಾದರಿಗಳೆಂದರೆ ಇದು ಒಂದು ಯೋಜನೆಯಾಗಿದ್ದು ಅದನ್ನು ಪಠ್ಯಕ್ರಮವನ್ನು ರೂಪಿಸಲು ಅಥವಾ ಬೋಧನಾ ಸಾಮಗ್ರಿಗಳನ್ನು ಆಯ್ಕೆ ಮಾಡಲು ಅಥವಾ ಶಿಕ್ಷಕರ ಕ್ರಿಯೆಗಳಿಗೆ ಮಾರ್ಗದರ್ಶನ ನೀಡಲು ಬಳಸುವ ಸಾಧನಗಳಾಗಿವೆ. ಇನ್ನೊಂದು ವ್ಯಾಖ್ಯಾನ ಪ್ರಕಾರ ಏನ್ ಹೇಳ್ತದಪ್ಪ ಅಂತಂದ್ರ, ಬೋಧನಾ ಮಾದರಿಗಳಂದ್ರ ಇದೊಂದು ಯೋಜನೆಯಾಗಿದ್ದು ಅದನ್ನು ಪಠ್ಯಕ್ರಮವನ್ನು ರೂಪಿಸಲು ಅಥವಾ ಬೋಧನಾ ಸಾಮಗ್ರಿಗಳನ್ನು ಆಯ್ಕೆ ಮಾಡಲು ಅಥವಾ ಶಿಕ್ಷಕರ ಕ್ರಿಯೆಗಳಿಗೆ ಮಾರ್ಗದರ್ಶನವನ್ನು ನೀಡಲು ಬಳಸುವ ಒಂದು ಸಾಧನವಾಗಿದೆ ಅಂತಂದೇಳಿ ಇಲ್ಲಿ ಹೇಳಿರ್ತಕ್ಕಂಥದ್ದು. ಈ ಮೇಲಿನ ವ್ಯಾಖ್ಯೆಗಳ ಅನ್ನ ನೋಡಿದಾಗ ಇದರ ಅಂತರಾಳದ ಅರ್ಥ ಏನಪ್ಪಾ ಅಂತಂದ್ರ, ಒಂದೇದ್ದು ಮಾದರಿಗಳು ಬೋಧನಾ ವಿನ್ಯಾಸಗಳಾಗಿದ್ದು ಈ ವಿನ್ಯಾಸಗಳು ಬೋಧನಾ ಪ್ರಕ್ರಿಯೆಗೆ ಈ ಕೆಳಗಿನಂತೆ ಸಹಾಯವನ್ನು ನೀಡತಕ್ಕಂಥದ್ದು. ಯಾವ್ಯಾವ ಬರ್ತವು? ಒಂದು, ಬೋಧನಾ ಪ್ರಕ್ರಿಯೆಯನ್ನು ಸಾರ್ಥಕಗೊಳಿಸಲು ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿಸುವುದು, ಸನ್ನಿವೇಶಗಳನ್ನು ಸೃಷ್ಟಿಸುವುದು, ಬೇಕಾಗುವ ಸಾಧನ ತಂತ್ರಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡತಕ್ಕಂಥ ಕಾರ್ಯವನ್ನು ಮಾಡ್ತತಿ. ಸೆಕೆಂಡ್ ಒನ್, ಬೋಧನಾ ಸಮಯದಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳ ಅಪೇಕ್ಷಿತ ಅಂತರ್ಕ್ರಿಯೆಯನ್ನು ಸಾಧಿಸಲಿಕ್ಕೆ ಸಹಾಯವನ್ನು ನೀಡತಕ್ಕಂಥದ್ದು. ಥರ್ಡ್ ಒನ್, ಈ ವಿನ್ಯಾಸಗಳಿಂದ ಅಂತಿಮವಾಗಿರ್ತಕ್ಕಂಥ ಉದ್ದೇಶವಾದ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ವರ್ತನಾ ಬದಲಾವಣೆಯನ್ನು ತರಲು ಸಾಧ್ಯ ಆಗ್ತಕ್ಕಂಥದ್ದು. ಸೆಕೆಂಡ್ ಪಾಯಿಂಟ್, ಮಾದರಿಗಳು ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಲು ಮಾಡುವ ಪೂರ್ವ ಯೋಜನೆಯಾಗಿದೆ ಅಂತ ನಾವು ಹೇಳ್ತೀವಿ. ಅದು ಈ ರೀತಿಯಾಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿದೆ? ಅದರಲ್ಲಿ ಒಂದೆದ್ದು, ಇದು ಪಠ್ಯಕ್ರಮವನ್ನು ಅಥವಾ ವಿಷಯ ವಸ್ತುವನ್ನು ರೂಪಿಸಲು ಸಹಾಯವನ್ನು ನೀಡ್ತಕ್ಕಂಥದ್ದು. ಸಿದ್ಧಪಡಿಸಿದ ಪಠ್ಯಕ್ರಮವನ್ನು ಬೋಧಿಸಲು ಸೂಕ್ತವಾಗಿರ್ತಕ್ಕಂಥ ಬೋಧನಾ ಸಾಮಗ್ರಿಗಳ ಆಯ್ಕೆಗೆ ಇದು ಸಹಕಾರಿಯಾಗಿರ್ತಕ್ಕಂಥದ್ದು. ಥರ್ಡ್, ಇದು ಶಿಕ್ಷಕನಿಗೆ ನಿರ್ದಿಷ್ಟಪಡಿಸಿದ ಗುರಿಗಳನ್ನು ಸಾಧಿಸಲು ಮತ್ತು ಬೋಧನಾ ಸನ್ನಿವೇಶಗಳನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಲು ಸೂಕ್ತವಾಗಿರ್ತಕ್ಕಂಥ ಬೋಧನಾ ತಂತ್ರಗಳನ್ನು, ಕೌಶಲ್ಯಗಳನ್ನು, ವಿಧಾನಗಳನ್ನು ಆಯ್ಕೆ ಮಾಡಲು ಸಹಕಾರಿಯಾಗಿದೆ ಅಂತಂದೇಳಿ ನಾವಿಲ್ಲಿ ಹೇಳ್ತೀವಿ. ಈ ರೀತಿಯಾಗಿ ಹಲವಾರು ವ್ಯಾಖ್ಯೆಗಳನ್ನು ನೋಡಿದಾಗ ಇದರ ಅರ್ಥ ಏನೆಂಬುದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಅಂತಂದೇಳಿ ನಾವಿಲ್ಲಿ ಹೇಳಬಹುದು. ಇವು ಇಂದು ನಾವು ಬೋಧನಾ ಮಾದರಿಗಳ ಪೀಠಿಕೆ, ಅರ್ಥ ಮತ್ತು ವ್ಯಾಖ್ಯೆಗಳನ್ನು ಒಂದು ತಿಳ್ಕೊಂಡ್ವಿ. ಮುಂದಿನ ಅವಧಿಯಲ್ಲಿ ಬೋಧನಾ ಮಾದರಿಗಳ ಘಟಕಾಂಶಗಳ ಬಗ್ಗೆ ನಾವು ಇಂದು ವಿಷಯವನ್ನು ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.